ಯಾರ ಸ್ನೇಹಿತರೆ ನಮ್ಮನೆ ರುಚಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಎಲ್ಲರಿಗೂ ಪ್ರಿಯವಾಗಿರುವಂತ ಈರುಳ್ಳಿ ಪಕೋಡ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ ಮಳೆಗಾಲದಲ್ಲಿ ಎಲ್ಲಾರ್ಗು ಸಂಜೆ ಕಾಫಿ ಅಥವಾ ಟೀ ಜೊತೆ ಏನಾದ್ರೂ ಗರಗರಿಯಾಗಿರುವಂತ ಕುರುಕುಲು ತಿನ್ಬೇಕು ಅಂತ ಅನ್ಸುತ್ತೆ ಅದ್ರಲ್ಲಿ ಮೊದಲನೇದಾಗಿ ಎಲ್ಲರ ಮನ್ಸಿಗೆ ಬರೋದೇನೆ ಈರುಳ್ಳಿ ಪಕೋಡ ಕುರ್ಮ್ ಕುರುಮ್ ಅನ್ನೋ ಈರುಳ್ಳಿ ಪಕೋಡ ಯಾರ ಇಷ್ಟ ಆಗಲ್ಲ ಹೇಳಿ ಮಕ್ಕಳೇನು ದೊಡ್ಡವರೇನೋ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಜೊತೆಗೊಂದು ಒಳ್ಳೆ ಚಟ್ನಿ ಇದ್ರೆ ಅಥವಾ ಕೆಚಪ್ ಇದ್ರೂ ಸಾಕಾಗತ್ತೆ ಒಂದು ಸಲ ನಾನು ತಯಾರಿಸೋ ಹಾಗೆ ನೀವು ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ಇಷ್ಟ ಆಗತ್ತೆ ನಿಮಗೆ ನಾನು ವಿಡಿಯೋ ಮೊದಲೇ ಬಾರಿ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಈರುಳ್ಳಿ ಪಕೋಡ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಐದು ದೊಡ್ಡ ಸೈಜ್ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಬರೋ ಹಾಗೆ ಕಟ್ ಮಾಡ್ಕೋಬೇಕು ಕಟ್ ಮಾಡಿರುವಂತಹ ಈರುಳ್ಳಿನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಕಪ್ಪು ಕಟ್ಲೆ ಹಿಟ್ಟು ಹಾಕೊಳ್ಳೋಣ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಹಾಕೊಳ್ಳೋಣ ಚಿಕ್ಕ ಚಮಚ ಜೀರಿಗೆ ಹಾಕೊಳ್ಳೋಣ ಕಾಲು ಚಿಕ್ಕ ಚಮಚ ಪುಡಿ ಹಿಂಗ್ ಹಾಕೋತಾ ಇದ್ದೀನಿ ಎರಡು ಚಿಕ್ಕ ಚಮಚ ಅಚ್ ಖಾರದ ಪುಡಿ ಹಾಕೋತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅದರ ಪ್ರಕಾರ ನೋಡಿಕೊಂಡು ಕಮ್ಮಿ ಜಾಸ್ತಿ ಹಾಕೋಬಹುದು ಕಾಲ ಚಿಕ್ಕ ಚಮಚ ಅಡುಗೆ ಸೋಡಾ ಹಾಕ್ಕೋತಾ ಇದ್ದೀನಿ ಇದು ಆಪ್ಷನಲ್ಲು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಅಡುಗೆ ಸೋಡಾ ಬಳಸದೇನೆ ಹಾಗೆ ಮಾಡ್ಬೋದು ಒಂದು ಚಿಕ್ಕ ಚಮಚ ಸಕ್ಕರೆ ಹಾಕ್ಕೋತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಮತ್ತು ಕಲರು ಸಹ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ದೊಡ್ಡ ಚಮಚ ಉಪ್ಪು ಹಾಕಿದ್ದೀನಿ ಒಂದು ಕಪ್ಪು ಸಣ್ಣದಾಗಿ ಹಚ್ಚಿರೋ ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ ಅರ್ಧ ಕಪ್ಪು ಸಣ್ಣದಾಗಿ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಸಹ ಹಾಕೋತಾ ಇದ್ದೀನಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ನಿಮ್ಮ ಇಷ್ಟದ ಪ್ರಕಾರ ಇನ್ನೂ ಜಾಸ್ತಿ ಬೇಕಾದರೂ ಹಾಕ್ಬೋದು ಕಮ್ಮಿ ಬೇಕಾದರೂ ಹಾಕೋಬಹುದು ಇದು ಹಾಕೋದು ಪಕೋಡಲ್ಲಿ ಒಂದು ಒಳ್ಳೆ ಘಮ ಬರುತ್ತೆ ಅಂತ ಇದಿಷ್ಟು ಹಾಕಿದ್ಮೇಲೆ ಮೇಲೆ ಒಂದ್ಸಲ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಎಲ್ಲಾ ಸಾಮಗ್ರಿನೂ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಕಲ್ಸ್ಕೊಬೇಕು ಮತ್ತೆ ಕಲಿಸ್ತಾ ಕಲಿಸ್ತಾ ಈರುಳ್ಳಿನ ಬೇರೆ ಬೇರೆ ಮಾಡ್ಕೋತಾ ಇರಬೇಕು ಒಂದಕ್ಕೊಂದು ಅಂಟಿರೋಂತ ಈರುಳ್ಳಿನ ಸಪ್ರೇಟ್ ಮಾಡ್ಕೊತ ಕಲಿಸ್ಬೇಕು ಈ ಸ್ಟೆಪ್ ತುಂಬಾ ಮುಖ್ಯ ಈ ರೀತಿ ಮೊದಲು ಕಲಸೋದ್ರಿಂದ ಈರುಳ್ಳಿ ರಸ ಬಿಟ್ಕೊಳತ್ತೆ ಮತ್ತೆ ಎಲ್ಲಾ ಸಾಮಗ್ರಿನೂ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳತ್ತೆ ಸ್ವಲ್ಪ ನೀರ್ ಹಾಕಿ ಕಲ್ಸಿದಿವೆನೋ ರೀತಿ ಆಗತ್ತೆ ಈರುಳ್ಳಿ ಹೇಗೆ ಸಪ್ರೇಟ್ ಸಪ್ರೇಟ್ ಆಗಿ ಕಾಣ್ತಾ ಇದೆ ನೋಡಿ ಈ ಹದಕ್ಕೆ ಕಲ್ಸ್ಕೋಬೇಕು ನೋಡಿ ಎಲ್ಲಾ ಸಾಮಗ್ರಿಯನ್ನು ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಕಲ್ಸ್ಕೊಂಡಿದೀನಿ ಈಗ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಕಲ್ಸ್ಕೊಳ್ಳೋಣ ಜಾಸ್ತಿ ನೀರ್ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪ ನೀರ್ ಅಥವಾ ಹಾಗೆ ಕಲ್ಸ್ಕೋಬೇಕು ಈರುಳ್ಳಿ ಇನ್ನೂ ರಸ ಬಿಟ್ಕೊಳತ್ತೆ ನೀರ್ ಜಾಸ್ತಿ ಆದ್ರೆ ಬೋಂಡ ಹಿಟ್ಟಿನ ತರ ನೀರಾಗಿ ಆಗೋಗತ್ತೆ ನಾನು ಮೊದಲೇ ನೀರ್ ಹಾಕೊಂಡಿದ್ದೆ ಅಷ್ಟೇನೆ ಮತ್ತೆ ನಾನು ನೀರ್ ಹಾಕೊಳ್ಳೋ ಅಗತ್ಯ ಬೀಳ್ಲಿಲ್ಲ ಈ ರೀತಿ ಕಲ್ಸ್ಕೊಂಡಿದೀನಿ ಈ ರೀತಿ ಮೇಲೆ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಬಿಸಿ ಎಣ್ಣೆಲೆ ಬಿಡಬೇಕು ಎಣ್ಣೆನ ಮೊದ್ಲೇನೆ ಬಿಸಿಗಿಟ್ಕೊಂಡಿರಬೇಕು ಎಲ್ಲ ಸಾಮಗ್ರಿನ ಕಲ್ಸಕ್ ಶುರು ಮಾಡ್ತೀವಲ್ಲ ಅವಾಗ್ಲೇನೆ ಎಣ್ಣೆ ಬಿಸಿ ಇಟ್ಕೊಂಡಿದ್ದೆ ಲೋ ಟು ಮೀಡಿಯಂ ಫ್ಲೇಮ್ ಮಧ್ಯ ಇಟ್ಕೊಂಡು ಕರಿಬೇಕು ಎಣ್ಣೆಗೆ ಪಕೋಡ ಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ ಪಕೋಡ ಸ್ವಲ್ಪ ಬೆಂದ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ತಿರುಗಾಕೊಳ್ಳೋಣ ನೋಡಿ ಇವಾಗ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಹುಷಾರಾಗಿ ಪಕೋಡಗಳನ್ನ ತಿರುವು ಹಾಕೊಳ್ಳೋಣ ಪಕೋಡಗಳು ಒಂದಕ್ಕೊಂಡು ಅಂಟಿದ್ರೆ ಹುಷಾರಾಗಿ ಬಿಡಿಸಬಹುದು ಬಿಡಿಸ್ದೆ ಹೋದ್ರೂ ಪರವಾಗಿಲ್ಲ ಒಂದ್ಸಲ ಕರೆದ ಮೇಲೆ ಬೇರೆ ಬೇರೆ ಆಗತ್ತೆ ತಿರುವು ಹಾಕದ್ಮೇಲೆ ಇನ್ನೊಂದು ಕಡೆನು ಸ್ವಲ್ಪ ಹೊತ್ತು ಕರಿಯೋಣ ಪಕೋಡನ ಕರಿಯೋದು ಅಷ್ಟೇನೆ ನಿಮಗೆ ಎಷ್ಟು ಡಾರ್ಕ್ ಕಲರ್ ಬೇಕೋ ಹಾಗೆ ಕರಿಬಹುದು ಇಷ್ಟಿದ್ರೆ ಸಾಕು ಅನ್ನೋ ಹಾಗಿದ್ರೆ ಈಗ ತೆಗಿಬಹುದು ಇನ್ನೂ ಸ್ವಲ್ಪ ರೆಡ್ ಕಲರ್ ಬೇಕೋ ಅನ್ನೋ ಹಾಗಿದ್ರೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ತೆಗಿಯಣ ನೋಡಿ ಈಗ ಚೆನ್ನಾಗಿ ಆಗಿದೆ ಕರೆಕ್ಟ್ ಕಲರ್ ಇದು ಈಗ ಬಿಸಿ ಎಣ್ಣೆಯಿಂದ ತೆಗಿಯೋಣ ಬಿಸಿ ಎಣ್ಣೆಯಿಂದ ತೆಗೆದು ಒಂದು ಕಣ್ ಪಾತ್ರೆಗೆ ಹಾಕೋತಾ ಇದ್ದೀನಿ ಇನ್ನು ಉಳಿದಿರೋ ಹಿಟ್ಟಲ್ಲೂ ಪಕೋಡಗಳನ್ನು ಕರ್ಕೊಳ್ಳೋಣ ಕರಿವಾಗ ಲೋ ಟು ಮೀಡಿಯಮ್ ಫ್ಲೇಮ್ ಮಧ್ಯ ಇಟ್ಕೊಂಡು ಕರೀರಿ ಫ್ಲೇಮ್ ಜೋರಾಗಿದ್ರು ಬೇಗ ಕಲರ್ ಬರುತ್ತೆ ಆದರೆ ಗರಿ ಆಗಿರಲ್ಲ ಪಕೋಡನ ಕರಿವಾಗಲೂ ಅಷ್ಟೇ ಎಣ್ಣೆ ತುಂಬ ತುಂಬಿಸಬಾರ್ದು ಕರಿಯೋದು ತುಂಬ ಟೈಮ್ ಹಿಡಿಯುತ್ತೆ ಮತ್ತು ಪಕೋಡನು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಗರಿ ಬರಲ್ಲ ಎಣ್ಣೆಗೆ ಎಷ್ಟು ಹಿಡಿಯುತ್ತೋ ಅಷ್ಟೇ ಪಕೋಡನ ಹಾಕಿ ಅಲ್ಲಿ ಪಕೋಡಗಳನ್ನು ಕರಿಬೇಕು ನಾನೀಗಾಗಲೇ ಸಾಕಷ್ಟು ಸ್ನ್ಯಾಕ್ಸ್ ರೆಸಿಪಿ ಚಾಟ್ ರೆಸಿಪಿಗಳನ್ನು ತೋರಿಸಿದ್ದೀನಿ ಆ ರೆಸಿಪಿಗಳ ವಿಡಿಯೋ ಲಿಸ್ಟ್ ನಿಮಗೆ ಕೊನೆಯಲ್ಲಿ ಹಾಕಿರ್ತೀನಿ ನಿಮ್ಗೆ ಇಷ್ಟ ಆಗಿದ್ದನ್ನು ನೋಡಿ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಪಕೋಡ ತಯಾರಾಗಿದೆ ಬಿಸಿ ಬಿಸಿ ಕಾಫಿ ಅಥವಾ ಟೀ ಜೊತೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ಎಲ್ಲರಿಗೂ ತುಂಬ ಇಷ್ಟ ನಿಮ್ಮ ಮನೆಯಲ್ಲೂ ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ ನೋಡಿದ್ರಲ್ಲ ಪಕೋಡ ನಾನು ಹೇಗೆ ಮಾಡ್ತೀನಿ ಅಂತ ನೀವು ಒಂದು ಸಲ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳೋದನ್ನು ಮರಿಬೇಡಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ